ಇತ್ತೀಚೆಗೆ ಅಯೋಧ್ಯೆಯಲ್ಲಿ ಆದಿಪುರುಷ ಟೀಸರ್ ಕಾರ್ಯಕ್ರಮ ನಡೆದಿತ್ತು. ನಂತರದ ದಿನಗಳಲ್ಲಿ ಟೀಸರ್ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಚಿತ್ರದ ಕೆಲ ದೃಶ್ಯಗಳನ್ನು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗುವಂತೆ ಚಿತ್ರಿಸಿದ್ದಾರೆ. ಆದಿಪುರುಷ ಸಿನಿಮಾವನ್ನು ಬ್ಯಾನ್ ಮಾಡಬೇಕು ಎಂದು ಕೆಲವರು ಮಾತನಾಡಿದ್ದರು. ಸಿನಿಮಾದ ಬಾಯ್ಕಟ್ ಅಭಿಯಾನ ಕೂಡ ದೊಡ್ಡದಾಗಿ ಸದ್ದು ಮಾಡಿತ್ತು. ಇದೀಗ ಆದಿಪುರುಷ ಟೀಸರ್ ಬಗ್ಗೆ ಚಿತ್ರತಂಡ ಮಾತನಾಡಿದೆ. ಆದಿಪುರುಷ ಚಿತ್ರತಂಡ ಪತ್ರಕರ್ತರು ಮತ್ತು ಆಪ್ತರಿಗೆ ಸ್ಪೆಷಲ್ ಸ್ಕ್ರೀನಿಂಗ್ ಮಾಡಿತ್ತು. ಈ ಕಾರ್ಯಕ್ರಮದಲ್ಲಿ ನಟ ಪ್ರಭಾಸ್, ನಿರ್ದೇಶಕ ಓಂ ರಾವತ್ ಮತ್ತು ತೆಲುಗಿನ ನಿರ್ಮಾಪಕ ದಿಲ್ರಾಜ್ ಅವರು ಭಾಗಿಯಾಗಿದ್ದರು. ಬಾಲಿವುಡ್ ನ ನಿರ್ದೇಶಕ ಓಂ ರಾವತ್ ಅವರು ಆದಿಪುರುಷ ಸಿನಿಮಾವನ್ನು ಕಟ್ಟಿಕೊಟ್ಟಿದ್ದಾರೆ. ಈ ಸಿನಿಮಾ ರಾಮಾಯಣದ ಕಥೆಯನ್ನು ಆಧರಿಸಿದೆ. ಬರೋಬ್ಬರಿ 500 ಕೋಟಿ ಬಜೆಟ್ನಲ್ಲಿ ಈ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ಶೀಘ್ರದಲ್ಲೇ 60 ಸ್ಕ್ರೀನ್ಗಳಲ್ಲಿ ಈ ಟೀಸರ್ ಅನ್ನು 3D ಪ್ರದರ್ಶನ ಮಾಡ್ತೀವಿ. ಅಭಿಮಾನಿಗಳು ಈ ಟೀಸರ್ ಅನ್ನು ನೋಡಬೇಕು, ಏಕೆಂದರೆ ಅಭಿಮಾನಿಗಳ ಬೆಂಬಲ ನಮಗೆ ಬಹಳ ಮುಖ್ಯ. ಈಗೆಂದು ನಿರ್ದೇಶಕ ಓಂ ರಾವತ್ ಅವರು ಮಾತನಾಡಿದ್ದಾರೆ. ಭಾರತದಲ್ಲಿ ಈ ಟೆಕ್ನಾಲಜಿ ಬಳಸಿರುವುದು ಇದೇ ಮೊದಲ ಬಾರಿ. ಇದನ್ನು ದೊಡ್ಡ ಪರದೆಗಾಗಿ ಮಾಡಿರುವುದು. ಅದೇ ರೀತಿ ನೋಡಿ ಎಂಜಾಯ್ ಮಾಡಬೇಕು. ಈ ಸಿನಿಮಾವನ್ನು ನೀವು 3D ನೋಡಬೇಕು ಎಂದು ಪ್ರಭಾಸ್ ಅವರು ಮಾತನಾಡಿದ್ದಾರೆ. ಅಕ್ಟೋಬರ್ 23ಕ್ಕೆ ಪ್ರಭಾಸ್ ಹುಟ್ಟುಹಬ್ಬವಿದೆ. ಆದಿಪುರುಷ ಚಿತ್ರತಂಡ ಮತ್ತೊಂದು ಟೀಸರ್ ಬಿಡಲಿದೆ. ಇನ್ನು ಆದಿಪುರುಷ ಸಿನಿಮಾದ 2ನೇ ಟೀಸರ್ಗಾಗಿ ಪ್ರಭಾಸ್ ಅಭಿಮಾನಿಗಳು ಕಾಯುತ್ತಿದ್ದಾರೆ. ಈಗಾಗಲೇ ಬಿಟ್ಟಿರುವ ಆದಿಪುರುಷ ಟೀಸರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ.